ಇಂದು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಧುಮುಕಿದ ಬಿಜೆಪಿ ಪಡೆ ಇಂದು ನೂತನ ಹೆದ್ದಾರಿ ತಡೆಗೆ ಸಜ್ಜಾದ ಕೇಸರಿ ಪಾಳ್ಯ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿದ್ದಕ್ಕೆ ಈಗ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಮಂಡ್ಯ ಚಾಮರಾಜನಗರದಲ್ಲಿ ಪ್ರತಿಭಟನೆಗಳು ನಡೆದವು ಅದೇ ಬೆನ್ನಲ್ಲೇ ಈಗ ವಿಪಕ್ಷದ ವತಿಯಿಂದ ಕೂಡ ಬೆಂಗಳೂರು ಮೈಸೂರು ಎಕ್ಸ್‌ಪ್ರೆಸ್ ವೇನ ಬಂದ್ ಮಾಡಿ ಪ್ರತಿಭಟನೆ ಮಾಡೋದಕ್ಕೆ ಸಜ್ಜಾಗಿದ್ದಾರೆ ಕೇಸರಿ ಕಲಿಗಳ ಕಾವೇರಿ ಬಾಣ ಇವತ್ತು ಪ್ರಯೋಗವಾಗಲಿದೆ ಹಳೆ ಮೈಸೂರು ಭಾಗದ ಶಾಸಕರು ಸಂಸದರು ಸೇರಿದಂತೆ ಸಾಥ್ ಕೊಡಲಿದ್ದಾರೆ ರೈತರಿಗೆ ಸಂಕಷ್ಟ ಎದುರಾಗಿದೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ ವಿಪಕ್ಷಗಳ ವಿರೋಧದ ಮಧ್ಯೆ ಈಗ ನೆರೆ ರಾಜ್ಯಕ್ಕೆ ನೀರನ್ನ ಬಿಡುಗಡೆ ಮಾಡಿದಕ್ಕೆ ಆಕ್ರೋಶ ವ್ಯಕ್ತವಾಗ್ತಾನೆ ಇದೆ ಸಿದ್ದು ಸರ್ಕಾರದ ವಿರುದ್ಧ ಪ್ರತಿಭಟನೆಗೆ ಧುಮುಕಿದ್ದಾರೆ ಬಿಜೆಪಿ ನಾಯಕರು ಹೇಗಾದರೂ ಮಾಡಿ ಗ್ಯಾರಂಟಿ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು ಅಂತ ಬಿಜೆಪಿ ನಾಯಕರು ಸಜ್ಜಾಗಿದ್ದಾರೆ ಮಂಡ್ಯ ಮೈಸೂರು ಭಾಗದಲ್ಲಿ ಶಾಸಕರು ಸಂಸದರು ಸೇರಿದಂತೆ ಕಾಂಗ್ರೆಸ್ನ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ನೂತನ ಹೆದ್ದಾರಿ ಏನಿದೆ ಬೆಂಗಳೂರು ಮೈಸೂರು ರಾಷ್ಟ್ರೀಯ ಹೆದ್ದಾರಿಯನ್ನ ಬಂದ್ ಮಾಡುವ ಮೂಲಕ ಪ್ರತಿಭಟನೆ ಮಾಡಲೇಬೇಕು ಗ್ಯಾರಂಟಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಬೇಕು ಅಂತ ಸಜ್ಜಾಗಿ ನಿಂತಿದ್ದಾರೆ ಇವತ್ತು ಪ್ರತಿಭಟನೆ ಮಾಡುವ ಮೂಲಕ ಕಾಂಗ್ರೆಸ್ ಸರ್ಕಾರ ಏನಿದೆ ರಾಜ್ಯದ ರೈತರನ್ನ ಕಡೆಗಣಿಸ್ತಾ ಇದೆ ರಾಜ್ಯದ ರೈತರ ಹಿತಕ್ಕಾಗಿ ಯಾವುದೇ ಕೆಲಸ ಮಾಡ್ತಿಲ್ಲ ಆದರೆ ತಮಿಳುನಾಡು ರೈತರ ಹಿತಕ್ಕಾಗಿ ಅಥವಾ ತಮಿಳುನಾಡು ಸರ್ಕಾರದ ಹಿತಕ್ಕಾಗಿ ಅವರನ್ನ ಮೆಟ್ಸೋದಕ್ಕೆ ಕೆಲಸ ಮಾಡ್ತಿದೆ ಅನ್ನುವಂತ ಬಿಂಬಿತವನ್ನ ಮಾಡೋದಕ್ಕೆ ಮುಂದಾಗ್ತಾ ಇದೆ ಯಾಕೆಂದ್ರೆ ತಮಿಳುನಾಡು ಮುಖ್ಯಮಂತ್ರಿ ಎಂಕೆ ಸ್ಟಾಲಿನ್ ಅವರ ಮೆಚ್ಚುಗೆಗೆ ಪಾತ್ರರಾಗಬೇಕು ಅಂತ ಕಾಂಗ್ರೆಸ್ನ ನಾಯಕರು ರಾಜ್ಯದ ಹಿತವನ್ನ ಬಲಿ ಕೊಡ್ತಿದ್ದಾರೆ ಅದಕ್ಕಾಗಿನೇ ಕಾವೇರಿ ನೀರನ್ನ ತಮಿಳುನಾಡಿಗೆ ಹರಿಬಿಡ್ತಿದ್ದಾರೆ ಅಂತ ಜನರ ಎದುರು ಬಿಂಬಿತವನ್ನ ಮಾಡೋದಕ್ಕೆ ಕಾಂಗ್ರೆಸ್ನ ವಿರುದ್ಧ ಕಾವೇರಿ ಬಾಣವನ್ನ ಪ್ರಯೋಗ ಮಾಡೋದಕ್ಕೆ ಈಗ ಬಿಜೆಪಿ ನಾಯಕರು ಮುಂದಾಗ್ತಾ ಇದ್ದಾರೆ ಇವತ್ತು ನಡೆಯುವಂತ ಪ್ರತಿಭಟನೆ ಬಹಳ ಮಹತ್ವವನ್ನ ಪಡೆಕೊಳ್ಳಲಿದೆ ಯಾಕೆಂದ್ರೆ ಕಾವೇರಿ ನೀರಿನ ವಿವಾದ ಏನಿದೆ ಎರಡು ರಾಜ್ಯಗಳ ನಡುವೆ ನಡೆಯತಾ ಇರುವಂತ ವಿವಾದ ಮತ್ತಷ್ಟು ಜೀವ ಕೊಟ್ಟಂತಾಗಿದೆ ಮಳೆಯ ಕೊರತೆ ಆಗಿದೆ ಮಳೆ ಕೊರತೆಯಿಂದಾಗಿ ಜಲಾಶಯಗಳು ಭರ್ತಿ ಆಗಿಲ್ಲ ಖಾಲಿ ಖಾಲಿ ಹೊಡಿತಿವೆ ಕೆಆರ್ಎಸ್ ನೀರು ಕೂಡ ಕೇವಲ 29 ಟಿಎಂಸಿ ಮಾತ್ರ ಆಗಿರೋದು ಸಂಗ್ರಹ ಆಗಿರುವ ನೀರು ಹಾಗಾಗಿ ಈ ನೀರನ್ನ ತಮಿಳುನಾಡಿಗೆ ಬಿಟ್ಬಿಟ್ರೆ ಪ್ರತಿದಿನ ಕೂಡ 15 ದಿನಗಳ ಕಾಲ 10000 ಕ್ಯೂಸೆಕ್ ತಮಿಳುನಾಡಿಗೆ ಬಿಟ್ರೆ ಕರ್ನಾಟಕ ರಾಜ್ಯದ ರೈತರ ಗತಿಯೇ ಕರ್ನಾಟಕದಲ್ಲೂ ಕೂಡ ಕೃಷಿ ಪ್ರಧಾನವಾಗಿರುವಂತ ಕರ್ನಾಟಕದಲ್ಲಿ ರೈತರಿಗೆ ನೀರಿನ ಅವಶ್ಯಕತೆ ಬಹಳ ಇದೆ ಇರೋ ನೀರನ್ನೆಲ್ಲ ತಮಿಳುನಾಡಿಗೆ ಬಿಟ್ಬಿಟ್ರೆ ಕರ್ನಾಟಕದ ರೈತರು ಎಲ್ಲಿ ಹೋಗಬೇಕು ಸ್ವಾಮಿ ಅಂತ ಬಿಜೆಪಿ ನಾಯಕರು ಇರಬಹುದು ಅದೇ ರೀತಿಯಾಗಿ ದಳ ನಾಯಕರು ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ಅದೇ ಬೆನ್ನಲ್ಲೇ ಈಗ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರು ಇವತ್ತು ಪ್ರತಿಭಟನೆಗೆ ಸಜ್ಜಾಗಿದ್ದಾರೆ ಬಿಜೆಪಿ ಇಂದ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಮೈಸೂರು ಬೆಂಗಳೂರು ಎಕ್ಸ್‌ಪ್ರೆಸ್ ವೇ ಏನಿದೆ ಅಲ್ಲಿ ದಾರಿಯನ್ನ ತಡೆದು ಪ್ರತಿಭಟನೆ ಮಾಡೋದಕ್ಕೆ ಕೂಡ ಪ್ಲಾನ್ ಅನ್ನು ಮಾಡ್ಕೊಂಡಿದ್ದಾರೆ ಈ ಮೂಲಕ ಕಾವೇರಿ ಬಾಣವನ್ನ ಬಿಟ್ಟು ಜನರಲ್ಲಿ ಗ್ಯಾರಂಟಿ ಸರ್ಕಾರದ ವಿರುದ್ಧ ಭಿನ್ನಾಭಿಪ್ರಾಯ ಮೂಡಬೇಕು ಮತ ಚದುರಿಸಬೇಕು ಅನ್ನುವಂತ ಪ್ರಯತ್ನ ಕೂಡ ಬಿಜೆಪಿ ಪಾಳೆಯದಿಂದ ನಡೆಯತಾ ಇದೆ ಹೇಗಾದರೂ ಮಾಡಿ ಕಾವೇರಿ ಬಾಣವನ್ನ ಬಿಟ್ಬಿಟ್ರೆ ಭಾವನಾತ್ಮಕವಾಗಿ ಕಾಂಗ್ರೆಸ್ನ ವಿರುದ್ಧವಾಗಿ ಆಕ್ರೋಶ ಹೊರಹಾಕುವಂತೆ ಮಾಡಿದ್ರೆ ಲೋಕಸಭಾ ಚುನಾವಣೆಗೂ ಒಂದು ಸ್ವಲ್ಪ ಎಫೆಕ್ಟ್ ಆಗಬಹುದು ಬಿಜೆಪಿಯ ಪರವಾಗಿ ಜನರು ಒಲವನ್ನ ತೋರಿಸಬಹುದು ಅನ್ನುವಂತ ಅಭಿಪ್ರಾಯ ಹಾಗಾಗಿನೇ ಇವತ್ತು ನಡೆಯುವಂತ ಪ್ರತಿಭಟನೆಯಲ್ಲಿ ಯಾರೆಲ್ಲ ಸಾಥ್ ಕೊಡ್ತಾರೆ ಮೈಸೂರು ಮತ್ತು ಮಂಡ್ಯ ಶಾಸಕರು ಮತ್ತು ಸಂಸದರನ್ನ ಒಳಗೊಂಡಂತೆ ಪ್ರತಿಭಟನೆ ನಡೆಸೋದಕ್ಕೆ ಮುಂದಾಗ್ತಾ ಇದ್ದಾರೆ ಹಾಗಾಗಿ ಇವತ್ತು ನಡೆಯುವಂತ ಪ್ರತಿಭಟನೆಯಲ್ಲಿ ಎಷ್ಟು ಜನ ಸೇರ್ತಾರೆ ಎಷ್ಟು ಬೆಂಬಲ ಸಿಗುತ್ತೆ ತಮಿಳುನಾಡಿಗೆ ನೀರು ಹರಿಸ್ತಾ ಇದ್ದಾರಲ್ಲ ಅದಕ್ಕೆ ಬ್ರೇಕ್ ಬೀಳುತ್ತಾ ಈಗಾಗಲೇ ಮೇಲ್ಮನವಿ ಸಲ್ಲಿಸೋದಕ್ಕೂ ಕೂಡ ಇವತ್ತು ತಯಾರಾಗಿದ್ದಾರೆ ಕಾಂಗ್ರೆಸ್ನ ನಾಯಕರು ಸುಪ್ರೀಂ ಕೋರ್ಟ್ಗೆ ಈ ಕುರಿತು ಮೇಲ್ಮನವಿ ಸಲ್ಲಿಸಿ ತಮಿಳುನಾಡಿಗೆ ಇಷ್ಟೊಂದು ನೀರು ಹರಿಸೋದಕ್ಕೆ ಕಷ್ಟವಾಗುತ್ತೆ ರಾಜ್ಯದ ರೈತರ ಹಿತಕ್ಕೆ ಧಕ್ಕೆಯಾಗುತ್ತೆ ಕಾವೇರಿ ವಿವಾದಕ್ಕೆ ಸಂಬಂಧಪಟ್ಟಂತೆ ಮಾತುಕತೆ ನಡೆಸೋದಕ್ಕೆ ಸರ್ವಪಕ್ಷ ಸಭೆಯನ್ನ ಕರೆದಿದ್ದಾರೆ ಸರ್ವಪಕ್ಷ ಸಭೆ ಹಿನ್ನೆಲೆ ಹೋರಾಟವನ್ನ ಮುಂದೂಡಿಕೆ ಮಾಡುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಕೂಡ ಲಭ್ಯವಾಗ್ತಿದೆ ಬಿಎಸ್‌ವೈ ನಡೆಸಲು ತೀರ್ಮಾನಿಸಿದಂತ ಹೋರಾಟ ಏನಿದೆ ಅಂದ್ರೆ ರಾಷ್ಟ್ರೀಯ ಹೆದ್ದಾರಿಯನ್ನ ತಡೆದು ಹೋರಾಟ ಮಾಡಬೇಕು ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು ಅಂತ ಕೈಗೊಂಡ ನಿರ್ಧಾರವನ್ನ ಮುಂದೂಡುವಂತ ಸಾಧ್ಯತೆ ಕೂಡ ಇದೆ ಬುಧವಾರ ಸರ್ವಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗಾಗಿ
ಇವರಿಬ್ಬರೂ ಕೂಡ ಸಭೆಯನ್ನ ಕರೆದಿರೋದಕ್ಕೆ ಬಿಎಸ್ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಡೆಸುವಂತಹ ಈ ಪ್ರತಿಭಟನೆ ಏನಿದೆ ಅದನ್ನ ಮುಂದೂಡುವಂತಹ ಸಾಧ್ಯತೆಗಳು ಕೂಡ ದಟ್ಟವಾಗ್ತಿವೆ ಯಾಕೆಂದ್ರೆ ಸರ್ವ ಪಕ್ಷಗಳ ಸಭೆ ಕರೀರಿ ಅಂತ ಆಗ್ರಹ ವ್ಯಕ್ತವಾಗ್ತಾ ಇತ್ತು ಅದರಂತೆ ಈಗ ಸಿದ್ದರಾಮಯ್ಯನವರು ಮತ್ತೆ ಡಿಕೆ ಶಿವಕುಮಾರ್ ಅವರು ಸರ್ವ ಪಕ್ಷಗಳ ಸಭೆಯನ್ನ ಕರೆದಿದ್ದಾರೆ ಬುಧವಾರ ನಡೆಯುವಂತಹ ಸಭೆಯಲ್ಲಿ ಇದರ ಬಗ್ಗೆ ಕೂಲಂಕುಷವಾಗಿ ಚರ್ಚೆ ಕೂಡ ಆಗುತ್ತೆ ಅದರ ಬೆನ್ನಲ್ಲೇ ಈಗ ಹೋರಾಟಕ್ಕೆ ಧುಮುಕಿದಂತಹ ಬಿಜೆಪಿ ಒಂದು ಹೆಜ್ಜೆ ಹಿಂದೆ ಹೋಗಿದೆ ಅಂತಾನೆ ಹೇಳಬಹುದು ಇವತ್ತು ನಡೆಯಬೇಕಾಗಿದ್ದಂತಹ ಪ್ರತಿಭಟನೆ ಏನಿದೆ ಅದನ್ನ ಮುಂದೂಡಿದ್ದಾರೆ ಬಿಜೆಪಿಯ ನಾಯಕರು ಹಾಗಾಗಿ ಸರ್ವ ಪಕ್ಷಗಳ ಸಭೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಕಾದಷ್ಟೇ ನೋಡಬೇಕಿದೆ